ಸರ್ ಇದೊಂದು 30-40 ವರ್ಷ ಬಾಳ್ಕೆ ಬರುತ್ತೆ ಸರ್. ಇದು ಟಾಟಾ ಮೈಕನ್ ಯೂಸ್ ಮಾಡ್ತೀವಿ ಸರ್, ಇನ್ಯಾವುದು ಬೇರೆ ನಾವು ಅಷ್ಟೊಂದು ತಂತಿ ಕ್ವಾಲಿಟಿ ಇರಲ್ಲ, ಇವೆರಡೂ ಯೂಸ್ ಮಾಡ್ತೀವಿ ಸರ್. ಇದು ನಾವು ಕೈಲಿ ಕೀಳೋದ್ರಿಂದ ಕಲ್ಲು ಎಷ್ಟು ಬೇಕೋ ಅಷ್ಟು ಮಾತ್ರ ಒಳಗಡೆ ಹೋಗುತ್ತೆ. 2 ಅಡಿ ಗುಂಡಿ ಕಿತ್ಕೊಂಡಿದ್ದೀವಿ. ಮಿಷಿನ್ ಎಲ್ಲ ಆದರೆ ಜಾಸ್ತಿ ಅಗಲ ಬಂದ್ಬಿಡುತ್ತೆ ಸರ್, ಟೈಟ್ ಬರಲ್ಲ ಕಲ್ಲು. ಆ ಕಡೆನೂ ಮಾಡಿದ್ದೀವಿ ಸರ್, ಈಗ ಸಿರಾ, ತುಮಕೂರು, ನೆಲಮಂಗ್ಲ, ಕುಣಗಲ್ಲು, ಆರ್ವಳ್ಳಿ, ಕನಕಪುರ, ಮಳವಳ್ಳಿ, ಹನ್ನೂರು, ಚಾಮರಾಜನಗರ, ಕೊಳ್ಳೇಗಾಲ, ಈ ಕಡೆ ಎಲ್ಲ ಆಲ್ರೆಡಿ ಒಂದು 500-600 ಕೆಲಸ ಮಾಡಿಕೊಟ್ಟಿದ್ದೀವಿ ಸರ್. ಯಾವ ಟೈಮ್ಗೆ ಹೇಳ್ತೀರೋ ಆ ಟೈಮ್ ಕೆಲಸ ಮಾಡ್ಕೊಡ್ತೀವಿ ಸರ್. 1 ಎಕರೆ ತವಿಂದ ಹಿಡಿದು 100 ಎಕರೆ ಪ್ರಾಜೆಕ್ಟ್ ಕೊಟ್ಟರು ನಾವು ಕೆಲಸ ಮಾಡ್ಕೊಡ್ತೀವಿ ಸರ್. ಅದ್ಬಸ್ ಮಾಡಿಕೊಂಡು ಫೆನ್ಸಿಂಗ್ ಹಾಕ್ಲಿಲ್ಲ ಅಂದರೆ ಮುಂದಕ್ಕೆ ಮಕ್ಕಳಿಗೆ ಅಕ್ಕಪಕ್ಕ ಕಿರಿಕಿರಿ ಯಾವುದೂ ಇರೋಲ್ಲ. ನಾವು ರಿಯಲ್ ಎಸ್ಟೇಟು ಮಾಡ್ತೀವಿ, ಫೆನ್ಸಿಂಗ್ ವರ್ಕು ಮಾಡ್ತೀವಿ. ನೋಡಿ, ಈ ಲ್ಯಾಂಡ್ ಬಂದು ನಾನೇ ಕೊಡಿಸಿರೋದು, ಮಾವಿನ ತೋಟ ಇದು, 6 ಎಕರೆ ಇದೆ, ಪೂರ್ತಿ ಫೆನ್ಸಿಂಗು ನಾನೇ ಹಾಕ್ಸಿದ್ದೀನಿ. ಖಂಡಿತ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದರೂ ಮಾಡ್ಕೊಡ್ತೀವಿ ಸರ್. ಮತ್ತು ಬೇರೆಯವ್ರು ಮಾಡೋಗಿಂತ ಸರ್ ರೀಸನಬಲಿಟಿಯಾಗಿ ಕಡಿಮೆ ದರದಲ್ಲಿ ಸರ್, ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ. ಸೊ ನಮಸ್ಕಾರ. ನಮಸ್ತೆ ಸರ್. ಕೃಷಿಗಳ ಚಾನಲ್ಗೆ ಸ್ವಾಗತ ಸರ್. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್, ನಮ್ಮ ಹೆಸರು ರವಿಕುಮಾರ್ ಅಂತ. ಹಾಂ ಸರ್, ನೀವೇನು ಮಾಡ್ಕೊಂಡಿದ್ದೀರಿ ಸರ್? ನಾನು ಫೆನ್ಸಿಂಗ್ ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದೀನಿ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಸುಮಾರು 1-8 ವರ್ಷದಿಂದ ಮಾಡಿಸ್ತಾ ಇದ್ದೀನಿ ಸರ್. ಫೆನ್ಸಿಂಗಲ್ಲಿ ಎಷ್ಟು ಥರ ಇದೆ ಸರ್? ಫೆನ್ಸಿಂಗಲ್ಲಿ ಈಗ ಇದು ಮೆಸ್ಸು ಟೈಪು, ಇದು ಮೆಸ್ ಟೈಪ್ ಆಯ್ತಾ. ತಂತಿ ಹಾಕ್ಕೊಡಿ ಅಂದರೆ ತಂತಿನೂ ಹಾಕ್ಕೊಡ್ತೀವಿ. ಕಲ್ಲಲ್ಲಿ ಬಂದು ನಿಮಗೆ 6 ಅಡಿ ಬೇಕಾ, 7 ಅಡಿ ಬೇಕಾ, 8 ಅಡಿ ಬೇಕಾ, 9 ಅಡಿ ಬೇಕಾ, 10 ಅಡಿ ಬೇಕಾ, 10 ಅಡಿಗಿಂಟು ಹಾಕ್ಕೊಡ್ತೀವಿ ನಾವು ಸರ್. ಕಲ್ಲು ಇಂಚು ಎಷ್ಟು ಆಗುತ್ತದೆ ಸರ್? 4, 5, 5, 6 6 ಕಾರ್ ಸೈಜು ಹಾಕ್ಕೊಡಿ ಅಂದರು ನಾನು ಹಾಕ್ಕೊಡ್ತೀನಿ ಸರ್. ಕಲ್ಲು ಕ್ವಾಲಿಟಿ ಬಗ್ಗೆ ಹೇಳಿ. ಕ್ವಾಲಿಟಿಲಿ ಏನು ಮಾತಾಡೋಂಗಿಲ್ಲ ಸರ್, ಸ್ಟ್ರೆಂತಲ್ಲಿ ಹಂಗಿರುತ್ತೆ ಕಲ್ಲು. ನೀವೇ ನೋಡಿ ನೋಡ್ತಾ ಇದ್ದೀರಲ್ಲ ಕಲ್ಲು ಏನು ಸೈಜ್ ಇದೆ, ಈ ಸೈಜ್ ಹಾಕ್ಕೊಡ್ಬೇಕು ಅಂತ ಹೇಳಿದ್ರೆ ಆ ಸೈಜೇ ಹಾಕ್ಕೊಡ್ತೀವಿ ನಾವು. 6 ಕಾರ್ ಅಂದರು ಹಾಕ್ಕೊಡ್ತೀವಿ, 7 ಇಂಚ್ ಹಾಕ್ಕೊಡು ಅಂದರು ಹಾಕ್ಕೊಡ್ತೀವಿ ಸರ್. ಇದು 1 ತಿಂಗಳಾಯ್ತು ಈ ಪ್ರಾಜೆಕ್ಟ್ ಮಾಡಿ ಸರ್? ಇದು ಬಂದು 1 ತಿಂಗಳಾಗಿದೆ ಸರ್ ಅಷ್ಟೇ ಸೈಜ್ ಆಗಿ. 1 ತಿಂಗಳಾಗಿದೆ? ಹೌದು ಸರ್. ಇದಕ್ಕೆ ಎಷ್ಟು ಇಂಚು ಕಲ್ಲು ಹಾಕಿದ್ರೆ ಸರ್? ಇದಕ್ಕೆ 5-6 ಇಂಚು ದಪ್ಪ, 5 ಇಂಚು ಆಗಲ, 6 ಇಂಚು ದಪ್ಪ ಹಾಕಿದ್ದೀವಿ ಸರ್. ಇದು ಹೈಟ್ ಏನಿದೆ ಸರ್? 8 ಅಡಿ ಕಲ್ಲು ಸರ್. 8 ಅಡಿ ಕಲ್ಲು ಒಳಗಡೆ ಹೋಗಿದೆ, 7 ಅಡಿ, 6 ಅಡಿ ಮೇಲ್ಗಡೆ ಇದೆ ಸರ್. ಇದು ಸರ್ ಡಿಸ್ಟೆನ್ಸ್ ಎಷ್ಟು ತೊಗೊಂಡಿದ್ದೀರಾ ಸರ್? 6 ಅಡಿಯಿಂದ 6 ಅಡಿ ಡಿಸ್ಟೆನ್ಸ್ ತೊಗೊಂಡಿದ್ದೀವಿ ಸರ್. 6 ಅಡಿಗೆ 6 ಅಡಿಗೆ ಹಾಕ್ತಾರೆ ಬಳಕೆ ಬರೋದು. ಹಾಂ ಸರ್, ಇನ್ನೊಂದು ಈ ಫೆನ್ಸಿಂಗಲ್ಲಿ ತಂತಿ ಹಾಗೂ ಮೆಶ್ರು ಎರಡೂ ಇದೆ, ಇದು ಬಿಟ್ಟು ಬೇರೆ ಯಾವುದಾದ್ರು ಇದೆಯಾ ಫೆನ್ಸಿಂಗು? ಫೆನ್ಸಿಂಗಲ್ಲಿ ಇವೆರಡೇ ಬರೋದು ಸರ್. ಮೆಸ್ ಅಂದರೆ ಈಗ ಇದು ಫುಲ್ ಸೇಫ್ಟಿ ಮೆಸ್ಸು, ತಂತಿನೂ ಅಷ್ಟೇ ಸೇಫ್ಟಿನೇ, ಬಟ್ ಕಾಸ್ಟ್ ಮೇಲೆ ಆಗುತ್ತೆ ಸರ್. ಓಕೆ ಸರ್, ಇದು ಕ್ವಾಲಿಟಿ ಬಗ್ಗೆ ಮಾತಾಡೋದೆ, ಎಷ್ಟು ವರ್ಷಗಳ ಕಾಲ ಬರುತ್ತೆ ಸರ್? ಇದೊಂದು 30-40 ವರ್ಷ ಬಾಳ್ಕೆ ಬರುತ್ತೆ ಸರ್. ಎಷ್ಟು ಯಾವ ಕಂಪ್ನಿ ನೀವು ಯೂಸ್? ಇದು ಟಾಟಾ ಮೈಕನ್ ಯೂಸ್ ಮಾಡ್ತೀವಿ ಸರ್, ಇನ್ಯಾವುದು ಬೇರೆ ನಾವು ಅಷ್ಟೊಂದು ತಂತಿ ಕ್ವಾಲಿಟಿ ಇರಲ್ಲ, ಇವೆರಡೂ ಯೂಸ್ ಮಾಡ್ತೀವಿ ಸರ್. ಸರ್, ಈಗ ಡಿಸ್ಟೆನ್ಸಿಂಗು 6 ಅಡಿ ಅಂತ ಹೇಳಿದೆ, 1 ಕಲ್ಲಿಂದ 1 ಕಲ್ಲು. 6 ಅಡಿನೇ ಹಾಕೋಬೇಕಾ, ಇನ್ನೂ ಜಾಸ್ತಿ ಹಾಕೋಬೋದ, ಇನ್ನೂ ಕಡಿಮೆ ಹಾಕೊಂಡೆ ಒಳ್ಳೇದು? ಬಟ್ 6 ಅಡಿಗೆ 6 ಅಡಿ ಹಾಕೊಂಡ್ರೇ ಅದಕ್ಕೊಂದು ಕೆಪಾಸಿಟಿ ಇರೋದು. 7 ಅಡಿ ಹಾಕೋಬೋದು ಬಸ್ಟ್, ಅಷ್ಟೊಂದು ಲೈಫ್ ಬರಲ್ಲ ಸರ್. ಇಲ್ಲಿ ಎಕ್ಸ್ಟ್ರಾ 1 ಕಲ್ಲು ಕೊಟ್ಟಿದ್ದಲ್ಲ, ಏನಕ್ಕೆ ಕೊಟ್ಟಿದ್ದೀರಾ ಸರ್? ಇದು ಮೂಲೆ ಕಲ್ಲು ಅಂತ ಬರೋದು, ಇದು ಬಂದು ಸಪೋರ್ಟಿಂಗ್ ಕಲ್ಲು, ಇದು ಬಂದು 3-10 ಕಲ್ಲಿಗೆ 2 ನಾವು ಕೊಡ್ತೀವಿ. ಆಮೇಲೆ ಇದು 2 50-60 ಅಡಿಗೆ 2 ಹಾಕ್ಲೇಬೇಕು. ಹಿಂಗಿದ್ದಾಗ ಫುಲ್ ಸ್ಟ್ರೆಂತ್ ಎಲ್ಲ ಇದ್ರ ಮೇಲೆ ಬಿದ್ದಿರುತ್ತೆ. ಆಮೇಲೆ ಕಲ್ಲು ನೋಡಿ ಸರ್, ಟಾಪ್ ಲೆವೆಲ್ಲು. ಈಗ ನಾವು ಇದು ಅಷ್ಟೇ, ಏನು ಟಾಪ್ ಲೆವೆಲ್ ತೊಗೊಂಡಿದ್ದೀವಿ, ಮೇಲ್ಗಡೆನೂ ಅದೇ ಟಾಪ್ ಲೆವೆಲ್ ತೊಗೊಂಡಿರ್ತೀವಿ, ಒಂದೇ ಲೆವೆಲ್ ಇರ್ತದೆ. ಸರ್, ಈಗ ಜಮೀನು ಕೆಳಗೆ ಮೇಲೆ ಡೌನು ಎಲ್ಲ ಇರ್ತದೆ, ಅವಾಗ ಯಾವ ಥರ ನೀವು ಇದು ಮಾಡ್ಕೋತೀರಾ? ಈ ಕಲ್ಲು ಕೊಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೂ ಕಲ್ಲು ಬಾಗಲ್ಲ, ಇದೇ ಮೇನ್ ಸ್ಟ್ರೆಂತು ಕಲ್ಲಿಗೆ. ಈಗ ನಾವು 50-40 ಅಡಿಗೆಲ್ಲ ಈ ಕಲ್ಲು ಕೊಟ್ಟಿರೋದ್ರಿಂದ ಇದೇ ಒಂದು ಸ್ಟೆಪ್ಪು ಲೆವೆಲ್ ಇರುತ್ತೆ, ಅದೇ ಒಂದು ಸ್ಟೆಪ್ ಇರುತ್ತೆ, ಬಟ್ ಕಲ್ಲಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ, ಯಾವುದೇ ರೀತಿ ಮಾರ್ಕಿಂಗ್ ಆಗಲ್ಲ. ಎಷ್ಟು ತಂತಿಗಳು ಹಾಕ್ತಿದಾವೆ ಸರ್? ಇದು ನಾವು ಮೆಸ್ ಹಾಕಿರೋದ್ರಿಂದ 3 ಲೈನ್ ಹಾಕಿ ಮೆಸ್ ಹಾಕ್ಕೊಟ್ಟಿದ್ದೀವಿ. 4 ಲೈನ್ ಹಾಕೊಂಡ್ರೂ ಹಾಕ್ಕೊಡ್ತೀವಿ, ಬಟ್ 3 ಲೈನೇ ಆದರೆ ಸಾಕಾಗುತ್ತೆ. ಈ ತಂತಿಲಿ ನೋಡಿ 14x14 ಇದೆ, 12x12 ಇದೆ, 13x13 ಇದೆ. ನಮಗೆ ಯಾವ ಥರ ನಮಗೆ ಕ್ವಾಲಿಟಿಲಿ ಯಾವ ಥರ ಬೇಕು ಅಂತಾರೋ ಗ್ರಾಹಕರು ಆ ಥರ ಹಾಕ್ಕೊಡ್ತೀವಿ ಸರ್. ಮೆಶ್ಯು ಎಷ್ಟು ಗೇಜು ಬರುತ್ತೆ ಸರ್? ಇದು 100 GSM ಹಾಕಿರೋದು, ಇದು ಸ್ಟ್ರೆಂತು. ಅವ್ರಿಗೆ ಕ್ವಾಲಿಟಿ ಯಾವ ಕ್ವಾಲಿಟಿ ಹಾಕ್ಕೊಡ್ತೀರಿ ಅಂತ, ಲೋ ಕ್ವಾಲಿಟಿ, ಮೀಡಿಯಮ್ ಕ್ವಾಲಿಟಿ, ಹೈ ಕ್ವಾಲಿಟಿ, ಇದು ಹೆವಿ ಗೇಜ್, ಇದು 100 GSM 3x3. ಇದು ಕಣ್ಣೆಲ್ಲ
ದಪ್ಪ ಬರುತ್ತೆ ಇಷ್ಟೇ ಇಷ್ಟೇ ಲಾಸ್ಟ್ ಸರ್. ಇದು 3x3 2x2 ಬರುತ್ತೆ, 1.5 ಬರುತ್ತೆ, ಈ ಥರ ಎಲ್ಲ ಬರುತ್ತೆ. ಹೈಟ್ ಎಷ್ಟು ಬರುತ್ತೆ ಸರ್? ಹೈಟ್ ಇದು 6 ಅಡಿ ಇದೆ ಸರ್. ಮೆಶ್ಶು 6 ಅಡಿ ಇದೆ. 5 ಅಡಿ ಬೇಕು ಅಂದ್ರೂ ಹಾಕ್ಕೊಡ್ತೀವಿ, 6 ಅಡಿ ಹಾಕ್ಕೊಡಿ ಅಂದ್ರೂ ಹಾಕ್ಕೊಡ್ತೀವಿ. ಓಕೆ ಸರ್. ಸರ್ ಇನ್ನು ಕಲ್ಲು ಅಂತ ಬಂದಾಗ ಕಾಸ್ಟ್ ವೈಸು ಯಾವ್ದು ತೆಗೆಯುತ್ತೆ ಕಲ್ಲು ಸರ್? ಈಗ ರಾಮನಗರ ಒಂದು ರೈಟ್ ಇರುತ್ತೆ, ಮದ್ದೂರು ಒಂದು ರೈಟ್ ಇರುತ್ತೆ, ಬೆಂಗಳೂರು ಒಂದು ರೈಟ್ ಇರುತ್ತೆ, ಆನೆಕಲ್ಲೇ ಒಂದು ರೈಟ್ ಇರುತ್ತೆ, ಕನಕಪುರ ಒಂದು ರೈಟ್ ಇರುತ್ತೆ. ಊರುಗಳ ಮೇಲೆ ಈಗ ಮಂಡ್ಯನೇ ಒಂದು ರೈಟ್ ಇರುತ್ತೆ, ಹಾಸನನೇ ಒಂದು ರೈಟ್ ಇರುತ್ತೆ. ನಮಗೆ ಊರುಗಳ ಮೇಲೆ ಟ್ರಾನ್ಸ್ಫರ್ ಯಾವ ಥರ ನಮಗೆ ಚಾರ್ಜಸ್ ಬೀಳುತ್ತೋ ಕಿಲೋಮೀಟ್ರ್ ಲೆಕ್ಕಾಚಾರದಲ್ಲಿ ಚಾರ್ಜ್ ಮಾಡ್ತೀವಿ ಸರ್. ಓಕೆ. ಆಲ್ ಓವರ್ ಕರ್ನಾಟಕ ನೀವು ವರ್ಕ್ ಮಾಡ್ತೀವಿ? ಹೌದು ಸರ್, ಮಾಡ್ತಾ ಇದ್ದೀವಿ ಸರ್, ಎಲ್ಲ ಕಡೆನೂ ಮಾಡಿದ್ದೀವಿ ಸರ್. ಈಗ ಸಿರಾ, ತುಮಕೂರು, ನೆಲಮಂಗ್ಲ, ಕುಣಗಲ್ಲು, ಆರ್ವಳ್ಳಿ, ಕನಕಪುರ, ಮಳವಳ್ಳಿ, ಹನ್ನೂರು, ಚಾಮರಾಜನಗರ, ಕೊಳ್ಳೇಗಾಲ, ಈ ಕಡೆ ಎಲ್ಲ ಆಲ್ರೆಡಿ ಒಂದು 500-600 ಕೆಲಸ ಮಾಡಿಕೊಟ್ಟಿದ್ದೀವಿ ಸರ್. ಒಂದು ಎಕರೆಗೆ ಸರ್ 140-160 ಕಲ್ಲು ತಗೊಳ್ಳುತ್ತೆ. ಬಟ್ ಅವರು ಕಾಸ್ಟು ಕಲ್ಲಿಂದ ಕಲ್ಲಿಗಿರುತ್ತೆ, ಬಟ್ ಕ್ವಾಲಿಟಿ ತಂತಿ ಅವ್ರು ಯಾವ್ದು ಕೇಳ್ತಾರೋ ಅದ್ರ ಮೇಲೆ ಹಾಕ್ಕೊಡ್ತೀವಿ ಸರ್. ತಂತಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಎಕರೆಗೆ ಅಂದಾಜು ಅಂದರೆ ಒಂದು 80-1 ಲಕ್ಷ ಮಿನಿಮಮ್ ಒಂದು ಖರ್ಚು ಬರ್ಬೋದು ಅನ್ಕೋತೀನಿ ಸರ್. ಅದು ಅಳತೆ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಮೆಶ್ ಹಾಕ್ಕೊಟ್ರೆ ಇನ್ನೊಂದು ಮೆಶ್ ಆದರೆ ಜಾಸ್ತಿ ಬೀಳುತ್ತೆ ಸರ್. ಸರ್ ಈಗ ಫೆನ್ಸಿಂಗಲ್ಲಿ ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟು ಇವತ್ತಿನ ಕಾಲದಲ್ಲಿ ಸರ್? ಇವತ್ತಿನ ಇದರಲ್ಲಿ ಈಗ ನಾವು ಅದ್ಬಸ್ಟ್ ಮಾಡಿಕೊಂಡು ಫೆನ್ಸಿಂಗ್ ಹಾಕಲಿಲ್ಲ ಅಂದರೆ ಮುಂದಕ್ಕೆ ಮಕ್ಕಳಿಗೆ ಅಕ್ಕಪಕ್ಕ ಕಿರಿಕಿರಿ ಯಾವುದು ಇರಲ್ಲ. ಈಗ ಎಲ್ಲ ಕ್ಲಿಯರಿಟಿ ಕೊಟ್ಟರೆ ಮುಂದಕ್ಕೆ ಯಾವುದೇ ರೀತಿ ತೊಂದರೆಗಳಿರಲ್ಲ. ಇದು ನಂದು ಅದು ತಮ್ಮದು ಅನ್ನೋದು ಒಂದು ಮಾತೇ ಇರಲ್ಲ. ಇವ್ರದ್ದು ಬೌಂಡ್ರಿ ಫಿಕ್ಸ್ ಆಗಿದ್ರೆ ಮುಗ್ದೋಯ್ತು. ಆಮೇಲೆ ಒಳಗಡೆ ಯಾವುದೇ ರೀತಿ ಹಸುಗಳೇ ಆಗಲಿ ಕುರಿಗಳೇ ಆಗಲಿ ಯಾವುದೇ ರೀತಿ ಪ್ರಾಣ ಹಾನಿ ಯಾವುದೇ ರೀತಿ ಒಳಗಡೆ ಬಂದು ಬೆಳೆ ಹಾನಿ ಯಾವುದೇ ರೀತಿ ಏನೂ ಆಗ್ತಿದ್ದಂಗೆ ಸೇಫ್ಟಿಯಾಗಿರುತ್ತೆ ಸರ್. ಇದು ತೆಂಗು ಹಾಕಿರೋದು ಬಾಳೆ ತರವರ ಗಿಡಗಳೆಲ್ಲ ಹಾಕಿದ್ರೆ ಹಣ್ಣಿನ ಗಿಡಗಳೆಲ್ಲ ಸೇಫ್ಟಿಯಾಗಿರೋದಕ್ಕೋಸ್ಕರ ಹಾಕ್ಸ್ಕೊಂಡಿದ್ದೀರಿ ಸರ್. ಓಕೆ ಸರ್. ಸರ್ ಇನ್ನೊಂದು ಎಷ್ಟು ದಿನ ತಗೊಳುತ್ತೆ ಸರ್ ಈಗ ಒಂದು ಎಕರೆಗೆ ಫೆನ್ಸಿಂಗ್ ಮಾಡೋದಕ್ಕೆ? ಸರ್ ಇದು 4 ಎಕರೆ ಇದೆ, ಇದು 3-4 ದಿನ ತಗೊಂಡಿದೆ ಸರ್. 3-4 ದಿನದಲ್ಲಿ ಅಷ್ಟೇ ಅಷ್ಟಕ್ಕೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್. 3-4 ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್. 400 ಕಂಬ ತಗೊಂಡಿದ್ದೆ ಸರ್. ಇದು ಸರ್ ಇದು ಡಿಗ್ಗಿಂಗು ಹೇಳಿ ಸರ್ ನಡಕ್ಕೆ? ಹಾಂ. ಬೈ ಹ್ಯಾಂಡ್ ಡಿಗ್ಗಿಂಗ ಮೆಷಿನ್? ಇಲ್ಲ ಸರ್, ಕೈಲಿ ಕೀಳೋದು ಲೇಬರ್. ಇದು ನಾವು ಕೈಲಿ ಕೀಳೋದ್ರಿಂದ ಕಲ್ಲು ಎಷ್ಟು ಬೇಕೋ ಅಷ್ಟು ಮಾತ್ರ ಒಳಗಡೆ ಹೋಗುತ್ತೆ. 2 ಅಡಿ ಗುಂಡಿ ಕಿತ್ಕೊಂಡಿದ್ದೀವಿ. ಮಿಷಿನ್ ಎಲ್ಲ ಆದರೆ ಜಾಸ್ತಿ ಅಗಲ ಬಂದ್ಬಿಡುತ್ತೆ ಸರ್, ಟೈಟ್ ಬರಲ್ಲ ಕಲ್ಲು. ಓಕೆ. ಹಾಂ, ಕರೆಕ್ಟಾಗಿ 2 ಅಡಿಗೆ ಗುಂಡಿ ತಗೊಂಡು ಕೈಲೇ ಗುಂಡಿ ಕಿತ್ತಿರೋದು ಸರ್ ಲೇಬರ್. ಸರ್ ಇನ್ನೊಂದು ಈ ಥರ ಮೆಶ್ ಹಾಕಿರೋದ್ರಿಂದ ಬರೀ 3 ಲೈನ್ ಹಾಕಿದ್ರ? ಹೌದು ಸರ್. ಈಗ ಯಾರಾದರೂ ಇನ್ನೂ ಒಂದು 2 ಲೈನು ಜಾಸ್ತಿ ಬೇಕು, ಟೈಟ್ ಇರಬೇಕು? ಬಟ್ ಏನು ಬೇಕಾಗಿಲ್ಲ ಸರ್, 8 ಅಡಿ ಕಲ್ಗೆ 2 ಅಡಿ ಒಳಗಡೆ ಹೋಗಿದೆ, 6 ಅಡಿ ಮೇಲ್ಗಡೆ ಇದೆ. 3 ಲೈನ್ ಹಾಕ್ಬಿಟ್ಟು ಮೆಸ್ ಹಾಕ್ರಿ, ಬೇಜಾನ್ ಇದೆ. ಹಾಕ್ಕೊಡಿ ಅಂದ್ರೆ ಇನ್ನೂ 2 ಲೈನ್ ಹಾಕ್ಕೊಡ್ತೀವಿ ಸರ್, 1-2 ಹಾಕ್ಕೊಡ್ತೀವಿ. ಸರ್ ನಿಮ್ಮ ಹತ್ರ ಲೇಬರ್ಸ್ ಎಷ್ಟು ಜನ ಇದ್ದಾರೆ? ಸರ್ ನಮ್ಮ ಹತ್ರ ಲೇಬರ್ ಬಂದು 20-30 ಜನ ಇದ್ದಾರೆ. ಈಗ ಆಲ್ರೆಡಿ ಕೆಲಸ ನಡೀತಾ ಇದೆ ರಾಮನಗರದಲ್ಲಿ, ಚನ್ನಪಟ್ಟಣ ರಾಮನಗರ ಹಿಡ್ತಾವ್ ನಡೀತಾ ಇದೆ. ಕಲ್ಲೆಲ್ಲ ಎಲ್ಲಿಂದ ತಗೋಬೇಕು ಸರ್? ಕಲ್ಲೆಲ್ಲ ಕೋಲಾರದಿಂದ ಇನ್ಫೋರ್ಟ್ ಮಾಡ್ಕೋತೀವಿ ಸರ್. ತಂತಿ ನಾವೇ ಕೊಡಿಸ್ತೀವಿ, ಲೇಬರು ಕಲ್ಲು ನೀವು ನಮಗೆ ಕೊಡಿ ಅಂದ್ರೆ ಸರ್? ಲೇಬರು ಬರೀ ಕಲ್ಲು ಹಾಕೊಡಿ ಅಂದ್ರೂ ಅದು ಮಾಡ್ಕೊಡ್ತೀವಿ, ಬರೀ ಕಲ್ಲು ಹಾಕೊಡಿ ಅಂದ್ರೂ ಮಾಡ್ಕೊಡ್ತೀವಿ, ಲೇಬರ್ ಮಾಡ್ಕೊಡಿ ಅಂದ್ರೂ ಮಾಡ್ಕೊಡ್ತೀವಿ, ಇಲ್ಲ ಪೂರ್ತಿ ನೀವೇ ಮಾಡಿ ಅಂದ್ರೆ ಪೋಲಿಂದ ಪೋಲ್ಗೆ ಇಷ್ಟು ಅಮೌಂಟು ಅಂತ ಮಾಡಿ ಅಂದ್ರೂ ಮಾಡ್ಕೊಡ್ತೀವಿ ಸರ್. ಇಲ್ಲ ನಿಮ್ದು ಏನಾರು ರಿವರ್ಕ್ ಕೆಲಸ ಇದೆ, ನಮ್ದು ಇಂಥದ್ದಿದೆ ಅಂತ ಇಂಥ ಊರು ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಬಂದು ಕಲ್ಲೆಲ್ಲ ನೋಡಿಕೊಂಡು ಲೇಬರ್ ಕರ್ಕೊಬಂದು ಕೆಲಸ ಮಾಡಿಸ್ಕೊಡ್ತೀನಿ ಸರ್. ನಮ್ದು ಯಾವುದೇ ಕಾರಣಕ್ಕೂ ಡಿಲೇ ಅನ್ನೋ ಮಾತೇ ಇಲ್ಲ ಸರ್. ಯಾವ ಟೈಮ್ಗೆ ಹೇಳ್ತೀರೋ ಆ ಟೈಮ್ ಕೆಲಸ ಮಾಡ್ಕೊಡ್ತೀವಿ ಸರ್. 1 ಎಕರೆ ತವಿಂದ ಹಿಡಿದು 100 ಎಕರೆ ಪ್ರಾಜೆಕ್ಟ್ ಕೊಟ್ಟರು ನಾವು ಕೆಲಸ ಮಾಡ್ಕೊಡ್ತೀವಿ ಸರ್. ನಾವು ಹೇಳಿದ ಟೈಮ್ಗೆ ಇಂಥ ಇಷ್ಟು ದಿನ ಅಂತ ಆ ಟೈಮಿಂಗ್ಸ್ ಒಳಗಡೆ ಕೆಲಸ ಮುಗಿಸ್ಕೊಡ್ತೀವಿ ಸರ್. ಚೈನ್ ಲಿಂಕ್ ತೋರಿಸಿದೆ, ಯಾವ ಥರ ತಂತಿ ಸರ್? ಇದು ಬಾರ್ಗೆಟ್ ವೈರ್ ಅಂತ ಬಂದ್ಬಿಟ್ಟು ಇದು ಟಾಟಾ ತಂತಿ ನೋಡಿ. ಇದು ಕಲ್ಲು ಬಂದು 9 ಅಡಿ ಕಲ್ಲು, 2 ಅಡಿ ಒಳಗಡೆ ಹೋಗಿದೆ, 7 ಅಡಿ ಮೇಲ್ಗಡೆ ಇದೆ. ಸರ್ ಇದು ಹೈಟ್ ಯಾವ ಥರ ಹಾಕಿದೆ, ಎಷ್ಟು ಲೈನ್ ಹಾಕಿದೆ ಸರ್? ಇದು ಬಂದು 9 ಅಡಿ ಹೈಟ್ ಇದೆ, 7 ಅಡಿ ಒಳಗಡೆ ಹೋಗಿದೆ, 7 ಅಡಿ ಮೇಲ್ಗಡೆ ಇದೆ. ತಂತಿ ಬಂದು 10 ಲೈನ್ ತಂತಿ ಬಿದ್ದಿದೆ ಸರ್. ಇದು 8 ಲೈನು ಈ ಥರ ಬಂದಿದೆ ಆಟ. ಇದು 2x ಮಾರ್ಕು ಸರ್, ಇದು 2x ಮಾರ್ಕು ಅಂದ್ಬಿಟ್ಟು 7 ಲೈನ್ ಬಂದಿದೆ ಸರ್, 10 ಲೈನ್ ತಂತಿ ಬಂದಿದೆ. ಸರ್ ಈ 10 ಲೈನು ಅವಶ್ಯಕತೆ ಇದೆಯಾ ಅಥವಾ ಇನ್ನೂ ಕಡಿಮೆ ಮಾಡ್ಕೊಡಿ ಸರ್? 9 ಅಡಿಗೆ ಹಾಕ್ಲೇಬೇಕು 10 ಲೈನು. 9 ಅಡಿ ಕಲ್ಗೆ 10 ಲೈನ್ ಹಾಕ್ತಾರೆ ಇದಕ್ಕೊಂದು ಕ್ವಾಲಿಟಿಗೆ ಒಂದು ಬೆಲೆ ಬರೋದು. ಸರ್ ಇಲ್ಲಿ ತಂತಿ ಯಾವ್ದು ಯೂಸ್ ಮಾಡಿದ್ದೀರಾ ಸರ್? ಟಾಟಾ ಬಿಟ್ರೆ ಮೈಕಾನು, ಮೈಕಾನ್ ಬಿಟ್ರೆ ಟಾಟಾ. ವೈಲ್ಡ್ ಕ್ವಾಲಿಟಿ ಬಿಟ್ಟರೆ ಇನ್ಯಾವುದು ಯೂಸ್ ಮಾಡಲ್ಲ ಸರ್ ನಾವು. ಆಮೇಲೆ 7 ಅಡಿಗೆ 7 ಲೈನ್ ಬರುತ್ತೆ,
ಎಂಟು ಅಡಿ ಕಲ್ಲಿಗೆ 8 ಲೈನ್ ಬರುತ್ತೆ, ಇದು 9 ಅಡಿ ಆಗಿರೋದ್ರಿಂದ 10 ಲೈನ್ ಹಾಕ್ತಾರೆ, ಒಂದು ಇದಕ್ಕೆ ಒಂದು ಬೆಲೆ ಸರ್. ಸರ್ ಭೂಮಿಯಿಂದ ಕೆಳಗಡೆ ಎಷ್ಟು ಅಡಿಗೆ ಹಾಕ್ತೀರ ಸರ್? ಭೂಮಿಯಿಂದ 2 ಅಡಿ ಒಳಗಡೆ ಹೋಗಿದೆ ಸರ್, ಇದು 7 ಅಡಿ ಮೇಲ್ಗಡೆ ಇದೆ, ಅರ್ಧ ಅಡಿಗೆ ಒಂದು ತಂತಿ ಬಿದ್ದಿದೆ ನೋಡಿ ಸರ್. ಸರ್ ಈಗ ಕಸ್ಟಮರ್ಸು ಕೆಲವರು ನಮ್ಗೆ ಆದಷ್ಟು ಕಡಿಮೆ ಬಜೆಟಲ್ಲಿ ಕಡಿಮೆ ಜಿ ಎಸ್ ಎಮ್ ಹಾಕ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ ಸರ್. 14x14 100 ಜಿ ಎಸ್ ಎಮ್ 12x12 ಎಲ್ಲ ರೀತಿ, ಅವರು ಯಾವ ಥರ ಬಜೆಟಲ್ಲಿ ನಮ್ಗೆ ಈ ಥರ ಕ್ವಾಲಿಟಿಲಿ ಇದೇ ಥರ ಬೇಕು ಅಂದರೆ ಅದೇ ಥರ ಕೆಲಸ ಮಾಡ್ಕೊಡ್ತೀವಿ ಸರ್. ಇಲ್ಲಿ ವರ್ಕ್ತು ಅಷ್ಟೇ, ಅವ್ರು ಹೇಳಿ ಟೈಮ್ಗೆ ಕೆಲಸ ಮುಗಿಸ್ಕೊಡ್ತೀವಿ. ಆಲ್ ಕರ್ನಾಟಕ ಎಲ್ಲೇ ಆದರೂ ಹೇಳಿ ಕೆಲಸ ಮಾಡ್ಕೊಡ್ತೀವಿ ಸರ್. ನಾವೇ ಟ್ರಾನ್ಸ್ಫರ್ ಕಲ್ಲೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ನಾವೇ ವರ್ಕು ಎಲ್ಲ ಮಾಡಿಕೊಟ್ಟು ಕಲ್ಲಿಗೆ ಇಷ್ಟು ಅಂತ ಚಾರ್ಜ್ ಮಾಡ್ತೀವಿ ಸರ್. ಸರ್ ಈಗ ಲೇಬರ್ ಕೆಲಸ ಮಾಡಿದಾಗ ಏನು ಚಾರ್ಜಸ್ ಮಾಡ್ತೀವಿ ಸರ್? ಅದು ಕಲ್ಲ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಈಗ ಊರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳ್ತಲ್ವ, ಈಗ ರಾಮನಗರನೇ ಒಂದು ರೇಟ್ ಇರುತ್ತೆ, ನೆಲಮಂಗ್ಲನೇ ಒಂದು ರೈಟು, ಬೆಂಗಳೂರೇ ಒಂದು ರೈಟು, ಮದ್ದೂರೇ ಒಂದು ರೈಟು, ಚನ್ನಪಟ್ಟಣನೇ ಒಂದು ರೈಟು. ಈಗ ಆಲ್ರೆಡಿ ಚನ್ನಪಟ್ಟಣ ರಾಮನಗರ ವರ್ಕ್ ನಡೀತಾ ಇದೆ ನಮ್ಮದು, ಆ ಊರ ಮೇಲೆ ಡಿಪೆಂಡ್ ಆಗಿ ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಬೀಳುತ್ತೆ ಸರ್. ಸರ್ ನೀವೇ ಈ ಜಮೀನೆಲ್ಲ ಕೊಡಿಸ್ತೀರಾ? ನೀವೇನು ರಿಯಲ್ ಎಸ್ಟೇಟ್ ಸರ್? ನಾವು ರಿಯಲ್ ಎಸ್ಟೇಟು ಮಾಡ್ತೀವಿ, ಫೆನ್ಸಿಂಗ್ ವರ್ಕು ಮಾಡ್ತೀವಿ. ನೋಡಿ, ಈ ಲ್ಯಾಂಡ್ ಬಂದು ನಾನೇ ಕೊಡಿಸಿರೋದು, ಮಾವಿನ ತೋಟ ಇದು, 6 ಎಕರೆ ಇದೆ, ಪೂರ್ತಿ ಫೆನ್ಸಿಂಗು ನಾನೇ ಹಾಕ್ಸಿದ್ದೀನಿ. ಲ್ಯಾಂಡ್ ಬೇಕಾದ್ರೂ ಕಾಲ್ ಮಾಡಿ, ಡಿಸ್ಪ್ಲೇಲಿ ನಂಬರ್ ಬರ್ತದೆ. ನಿಮಗೆ ರಾಮನಗರ ಬೇಕಾ, ಬೆಂಗಳೂರು ಬೇಕಾ, ಮೈಸೂರು ಬೇಕಾ, ಎಲ್ಲ ಕಡೆನೂ ಲ್ಯಾಂಡ್ಗಳು ಕೊಡಿಸ್ತೀವಿ ಸರ್. ಹಾಸನ, ಚನ್ನರಾಯಪಟ್ಟಣ, ತುಮಕೂರು, ಕನಕಪುರ, ಕುಣಗಲ್ಲು, ಕೊಳ್ಳೇಗಾಲ, ಅನ್ನೂರು, ಈ ಕಡೆ ಎಲ್ಲ ಎಷ್ಟು ಅವ್ರ ಬಜೆಟ್ ಎಷ್ಟು ಹೇಳ್ತಾರೋ ಆ ಥರ ಎಲ್ಲ 20 ಲ್ಯಾಕ್ಸು, 30 ಲ್ಯಾಕ್ಸು, 40 ಲ್ಯಾಕ್ಸ್ ಈ ಥರ ಎಲ್ಲ ಅವರು ಯಾವ ರೀತಿಲಿ ಅಮೌಂಟು ಅಮೌಂಟಲ್ಲಿ ಜಮೀನು ಕೇಳ್ತಾರೋ ಆ ಥರ ಎಲ್ಲ ಕೊಡಿಸ್ತೀವಿ ಸರ್. ಸರ್ ಇದಕ್ಕೆ ಪೇಂಟು ನೀವೇ ಮಾಡ್ಕೊಡ್ತೀರಾ? ಹೌದು ಸರ್, ಪೇಂಟು ನಾವೇ ಮಾಡ್ಕೊಡ್ತೀವಿ. ಈಗ ನಾನೇ ಲ್ಯಾಂಡ್ ಕೊಡಿಸಿರೋದ್ರಿಂದ, ನಾನೇ ಫೆನ್ಸಿಂಗ್ ವರ್ಕ್ ಎಲ್ಲ ಮಾಡಿರೋದ್ರಿಂದ ನಾನೇ ಪೇಂಟು ಹೊಡ್ಸ್ಕೊಟ್ಟಿದ್ದೀನಿ ಸರ್. ಓಕೆ, ಪೇಂಟು ಫುಲ್ಲು ಕಂಬು ಕೊಡಿತೀರಾ ಅಥವಾ ಮೇಲೆ? ಇಲ್ಲ ಸರ್, ಈ ಥರ ನೋಡಿ, ಈ ಥರ ಹೊಡಿಬೇಕು. ಈ ಒಂದೊಂದು ಕಂಬಕ್ಕೆ ಒಂದೊಂದು ಕಲರ್ ಹೊಡೆದಾಗ ಅದಕ್ಕೆ ಒಂದು ಕಲೆ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬಂದಿದೆ ಇದು. ಹೌದು ಸರ್, ನೋಡಿ ಸರ್, ಈ ಥರ ಎಲ್ಲ ಪೇಂಟ್ ಹೊಡೆದ್ರೆ ತುಂಬ ಜಮೀನ್ಗೆಲ್ಲ ಈ ಥರ ಇದ್ರೆ ಇದೇ ಒಂದು ಲುಕ್ಕು ಕಾಣಿಸುತ್ತೆ. ಒಂದೇ ಸಮ ಇರುತ್ತೆ ನೋಡಿ ಸರ್, ಇದು ಕಲ್ಲಿದೆ ಅಲ್ಲ, ಇದು ಮೇಲ್ಗಡೆ ಟಾಪ್ ಲೆವೆಲ್ ಬರುತ್ತಲ್ಲ, ಕೆಲವು ಟಾಪ್ ಲೆವೆಲ್ ಕೊಡಲ್ಲ. ಇದು ಟಾಪ್ ಲೆವೆಲ್ ಕೊಡಬೇಕು ಅಂದರೆ 2 ದಿನ 3 ದಿನ ಎಕ್ಸ್ಟ್ರಾ ಆಗುತ್ತೆ. ಹಂಗಂದ್ಬಿಟ್ಟು ಕೆಲಸ ಬೇಗ ಆಗಲ್ಲ ಅಂದ್ಬಿಟ್ಟು ಕೆಲವ್ರು ಮಾಡಲ್ಲ. ಇದು ನಾವು ಮಾಡ್ತಾಯಿದ್ದೀವಿ ಸರ್. ಸೈಡಲ್ಲಿ ಮೆಶ್ ಹಾಕಿದ್ದೀರ, ಫ್ರಂಟಲ್ಲಿ ಸಿಮೆಂಟ್ ಇದು ಮಾಡಿದ್ದೀರ, ಯಾವ ಥರ ಮಾಡಿದ್ದೀರಾ? ನೋಡಿ ಸರ್, ಇದು ಸೈಡಲ್ಲಿ ಬಂದು ಮಾಮೂಲಿ ಸರ್ ಎಲ್ಲ ಲ್ಯಾಂಡ್ಗಳಿಗೂ ಅಷ್ಟೇ ಸರ್. ಈಗ ಬ್ಯಾಂಗ್ಳೂರಿಂದ ಬಂದು ಲ್ಯಾಂಡ್ ತೊಗೊಂಡಿರ್ತಾರೆ, ಸೈಡಲ್ಲಿ ಮಾಮೂಲಿ ಮೆಸ್ಸು ಮತ್ತು ತಂತಿ ಹಾಕಿರ್ತೀವಿ. ಫ್ರಂಟಲ್ಲಿ ಸರ್ ಈಗ ಒಳಗಡೆ ಒಂದು ಫಾರ್ಮ್ ಹೌಸ್ ಮಾಡಿರ್ತಾರೆ, ಒಂದು ಮನೆ ಮಾಡಿರ್ತಾರೆ. ಯಾವುದೇ ಜಮೀನಲ್ಲಿ ಸರ್ ಯಾವುದೇ ತೊಗೊಂಡ್ರು ಸರ್ ಈ ಫ್ರಂಟು ಈ ಥರ ಕಾಂಕ್ರೀಟ್ ವಾಲ್ ಇದು ಮಾಡಿಸ್ತಾರೆ ಸರ್. ಇದು ಕಾಂಕ್ರೀಟ್ ವಾಲ್ ಸರ್, ಇದು ಬಂದು ಸರ್ ಅಡಿಗೆ ಇಷ್ಟು ಅಂತೇಳಿ ಸರ್, ಇದು ಅಡಿ ಲೆಕ್ಕ. ಈಗ ಒಂದು ಅಡಿಗೆ ಒಂದಿಷ್ಟು ಅಂತ ಒಂದು ಅಮೌಂಟ್ ಫಿಕ್ಸ್ ಇರುತ್ತೆ ಒಂದು ಅಡಿಗೆ ಅಂತ ಅಂದ್ಬಿಟ್ಟು ಆ ಥರ ಸರ್. ಇದು ಅಡಿ ಲೆಕ್ಕ ಸರ್, ಇದನ್ನು ನಾವು ಮಾಡ್ಕೊಡ್ತೀವಿ ಸರ್, ಕಾಂಕ್ರೀಟ್ ವಾಲ್ನು ನಾವು ಮಾಡ್ಕೊಡ್ತೀವಿ. ಇದೇನು ಮುಂದೆ ಪ್ರೈವಸಿ ಇರಲಿ ಅನ್ನೋ ಒಂದು ಇದಕ್ಕೋಸ್ಕರ? ಹೌದು ಸರ್, ಏಕೆಂದರೆ ಸರ್ ಇದು ಫ್ರಂಟ್ ಇದ್ದರೆ ತುಂಬ ನೀಟಾಗಿ ಕಾಣಿಸುತ್ತೆ, ಮತ್ತು ಬಂದೋಬಸ್ತಾಗಿರುತ್ತೆ ಈ ಗೇಟ್ ನಿಲ್ಲಿಸ್ಲಿಕ್ಕೆ ಮತ್ತು ಗೇಟ್ ಇದು ಮಾಡಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸರ್. ಒಳಗಡೆ ಈಗ ಹೊರಗಡೆ ಗೇಟ್ ಮಾಡೋದ್ರಿಂದ ಇದು ಮಾಡೋದು ತುಂಬ ಚೆನ್ನಾಗಿರುತ್ತೆ ಸರ್, ಒಳಗಡೆ ಏನು ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಫ್ರಂಟ್ಗೆ ತುಂಬ ನೀಟಾಗಿ ಕಾಣಲಿ ಅಂತೇಳಿ ಈ ಕಾಂಕ್ರೀಟ್ ವಾಲ ಇದು ಮಾಡಿಸ್ತಾರೆ ಸರ್, ಹಾಕಿಸ್ತಾರೆ. ಸರ್ ಇದು ಡಿಸ್ಟೆನ್ಸ್ ಯಾವುದೋ ಇರುತ್ತೆ, ಹೈಟ್ ಎಷ್ಟು ಬೇಕಾದರೂ ಮಾಡ್ಕೋಬೋದು? ನೋಡಿ ಸರ್, ಎಷ್ಟು ಬೇಕಾದರೂ ಮಾಡ್ಕೋಬೋದು ಸರ್, 6 ಅಡಿ 7 ಅಡಿ 8 ಅಡಿ ಎಷ್ಟು ಬೇಕಾದರೂ ಡಿಸ್ಟೆನ್ಸ್ ಇದು ಮಾಡ್ಕೋಬೋದು ಸರ್. ಇದು ಬಂದು ಅಡಿ ಲೆಕ್ಕ ಸರ್. ಇದು ಎಲ್ಲ ಸರ್ ಈಗ ಎಷ್ಟು ಜನ ಇದು ಮಾಡಿಸ್ತಾರೆ, ಎಲ್ಲ ಫ್ರಂಟಲ್ಲಿ ಈ ಥರ ಕಾಂಕ್ರೀಟ್ ವಾಲ್ ಮಾಡಿಸ್ತಾರೆ, ತುಂಬ ಚೆನ್ನಾಗಿರುತ್ತೆ ಸರ್. ನಮ್ಮ ಸೈಟ್ಗೂ ಆಗಲಿ, ನಮ್ಮ ಇದಕ್ಕೆ ಆಗಲಿ, ಜಮೀನಿಗಾಗಲಿ ತುಂಬ ಬಂದೋಬಸ್ತ್ ಆಗುತ್ತೆ ಸರ್ ಇದು. ಸರ್ ಇದನ್ನು ಆಲ್ ಓವರ್ ಕರ್ನಾಟಕ ನೀವು ಮಾಡ್ತೀರಾ? ಹೌದು ಸರ್, ಖಂಡಿತ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದರೂ ಮಾಡ್ಕೊಡ್ತೀವಿ ಸರ್. ಮತ್ತು ಬೇರೆಯವ್ರು ಮಾಡೋಗಿಂತ ಸರ್ ರೀಸನಬಲಿಟಿಯಾಗಿ ಕಡಿಮೆ ದರದಲ್ಲಿ ಸರ್, ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ, ಈ ಸಿಮೆಂಟ್ ಪೋಲು ಮತ್ತು ಇದು ಸಿಮೆಂಟು ಕಾಂಕ್ರೀಟ್ ವಾಲು ನಮ್ಮದೇ ಇರೋದ್ರಿಂದ ಖಂಡಿತ ಅತಿ ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ರೈತರಿಗೆ ಆಗಲಿ ಮತ್ತು ಇವ್ರಿಗೆ ಆಗಲಿ ತುಂಬ ಅತಿ ಕಡಿಮೆ ದರದಲ್ಲಿ ಮಾಡ್ಕೊಡ್ತೀನಿ ಸರ್ ಇದನ್ನು. ಸರ್ ಇದು ಸ್ಟ್ರೆಂತ್ ಎಲ್ಲ ಯಾವ ಥರ? ತುಂಬ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಸರ್, ಮತ್ತು ಫ್ರಂಟಲ್ಲಿ ತುಂಬ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಮತ್ತು ಈ ಥರ ಪೇಂಟ್ ಮಾಡ್ಕೋಬೋದು, ಇದಕ್ಕೆ ಎಲ್ಲ ತುಂಬ ನೀಟಾಗಿರುತ್ತೆ ಸರ್. ಇದು ಮುಂದೆಗಡೆ ಈ ಥರ ಎಲ್ಲ ಗೇಟ್ ನಿಲ್ಲಿಸ್ಕೊಂಡು ಇದು ಮಾಡ್ಕೋಬೋದು ಸರ್, ಚೆನ್ನಾಗಿರುತ್ತೆ ಸರ್ ಇದು. ಸರ್ ಇನ್ನೊಂದು ಡಿಸೈನು ಬೇರೆ ಬೇರೆ ಥರದ್ದೆಲ್ಲ ಡಿಸೈನ್ ಎಲ್ಲ ಸಿಗುತ್ತೆ ಸರ್, ನಮ್ಗೆ ಯಾವ ಥರದ್ದು ಬೇಕು. ಇದರಲ್ಲೇ 3-4 ಥರ ಡಿಸೈನ್ ಇದೆ, ಯಾವ ಡಿಸೈನ್ ಬೇಕು ಆ ಡಿಸೈನ್ ಸಿಗುತ್ತೆ ಸರ್ ಇದರಲ್ಲಿ. ಸರ್ ಆಲ್ ಓವರ್ ಕರ್ನಾಟಕ ವರ್ಕ್ ಮಾಡ್ಕೊಡ್ತೀರಾ? ಸರ್ ಆಲ್ ಓವರ್ ಕರ್ನಾಟಕ ಯಾವುದೇ ಜಿಲ್ಲೆ ಆಗಲಿ ನೀವು ಕಾಲ್ ಮಾಡಿ, ನಾನು ಅಲ್ಲಿ ಬಂದು ನಿಮ್ಮ ಕೆಲಸ ಮಾಡ್ಕೊಡ್ತೀನಿ.
ಓಕೆ ಸರ್, ಇಷ್ಟೊತ್ತು ನಮ್ಮ ಕೃಷಿಗಳೇ ಚೆನ್ನಾಗಿ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.